ಡೈಪರ್ ಬಾಲು ಟಿವಿನ ಮನೆಗೆ ತಗೊಂಡು ಬಂದು ಅದನ್ನು ಆನ್ ಮಾಡ್ದ ಅವನು ಆನ್ ಮಾಡಿದ ತಕ್ಷಣ ಆ ಟಿವಿಯಿಂದ ಚಿನ್ನ ಹಣ ಹಾಗೂ ಸುಮಾರು ಆಹಾರ ವಸ್ತುಗಳು ಹೊರಗಡೆ ಬಂತು ಅದ ನೋಡಿ ಅವರೆಲ್ಲರೂ ಕೂಡ ತುಂಬಾ ಆಶ್ಚರ್ಯಪಟ್ರು ಆ ಒಳಗಡೆಯಿಂದ ಚಿನ್ನ ಹಣ ಆಹಾರ ಇದೆಲ್ಲ ಹೊರಗಡೆ ಯಾಕೆ ಬರ್ತಿದೆ ಆ ಟಿವಿ ಬಾಲಿಗೆ ಮೊದಲು ಹೇಗೆ ಸಿಕ್ತೋ ಅನ್ನೋದನ್ನ ಈ ಕಥೆಯಲ್ಲಿ ತಿಳ್ಕೊಳ್ಳೋಣ ರಾಮಪುರ ಅನ್ನುವ ಗ್ರಾಮದಲ್ಲಿ ಸೀತಾ ರಾಮಯ್ಯ ಅನ್ನುವ ಇಬ್ಬರು ಗಂಡ ಹೆಂಡಿತಿಯರಿದ್ರು ಹುಟ್ಟಿದ ಕೆಲವು ದಿನಗಳಲ್ಲೇ ಸೀತಾಗೆ ಏನೋ ಒಂದು ರೋಗ ಬಂದು ಅವಳಿವಾಗ ಮಂಚದಲ್ಲಿ ಮಲ್ಕೊಂಡಿದ್ಲೋ ಆದ್ರಿಂದ ಮಕ್ಳನ್ನ ಹೆಂಡ್ತಿನ ಮನೆನ ಎಲ್ಲವನ್ನೂ ರಾಮಯ್ಯನೇ ನೋಡ್ಕೊಳ್ತಾ ಇದ್ದ ಒಂದಿನ ರಾಮಯ್ಯ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ತನ್ನ ಹೆಂಡತಿಗೆ ಊಟ ಕೊಡ್ತಾ ಇದ್ದಾಗ ಸೀತಾ ಹೇಳಿದ್ಲೋ ಏನ್ರೀ ನನೀಗ್ಯಾಕ್ರಿ ಈ ಜೀವನ ನಾನೀಗ ಮಲ್ಗಿ ಜಾಗದಲ್ಲೇ ಮಲ್ಕೊಂಡು ನೀವ್ ನಂಗೆ ಸೇವೆ ಮಾಡೋದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಏನಾದ್ರೂ ವಿಷ ಕೊಟ್ಟು ನಾನ ಸಾಯಿಸ್ಬಿಡಿ ನೀವೀಗೇ ನಮ್ಮ ನಮಗೋಸ್ಕರನು ಕಷ್ಟಪಡೋದು ನನ್ನಿಂದ ಇಲ್ಲ ರೀ ಯಾಕೆ ಸೀತಾ ಈ ಥರಳ ಹೇಳ್ತಿದ್ಯಾ ಒಂದು ವೇಳೆ ನನಗೆ ಈ ತರ ಕಾಯಿಲೆ ಬಂದು ನಾನು ಮಲಗಿದಲ್ಲೇ ಇದ್ದಿದ್ರೆ ನೀನನ್ನ ಕೊಲ್ತಿದ್ದೀಯಾ ಏನು ಅಯ್ಯೋ ನಾನ್ಯಾಕ್ರಿ ಆ ರೀತಿ ಮಾಡ್ತೀನಿ ನಾನು ಮಾತ್ರ ಮಲಗಿದಲ್ಲೇ ಇದ್ದಿದ್ರೆ ನೀನು ನನ್ನ ನೋಡ್ಕೊಳ್ಬೋದು ಆದರೆ ನೀನು ಮಲಗಿದಲ್ಲೇ ನಾನು ನಿನ್ನ ಕೊಲ್ಬೇಕಾ ನೀನು ಹೇಗಿದ್ರೂ ಯಾವುದೇ ಒಂದು ಪರಿಸ್ಥಿತಿಲಿದ್ರೂ ನೀನು ನನ್ನ ಹೆಂಡತಿ ಅವರು ನನ್ನ ಮಕ್ಕಳು ನಿಮ್ಮ ಎಲ್ಲರನ್ನೂ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಂದು ಹಾಗಂತ ಹೇಳ್ದ ಆ ಸಮಯದಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ ಬಾಲು ತನ್ನ ತಂದೆ ತಾಯಿ ಇಬ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ ಆವಾಗ ಬಾಲು ಅವನ ಮನಸ್ಸೊಳಗಡೆ ಈ ರೀತಿ ಅಂದ್ಕೊಂಡ ಅಯ್ಯೋ ಅಪ್ಪ ನಮ್ಮಿಬ್ಬರನ್ನ ಓದಿಸ್ಲಿಕ್ಕೆ ಇಷ್ಟು ಕಷ್ಟಪಡ್ತಿದ್ದಾರಾ ಇಲ್ಲ ಇವತ್ತಿಂದ ನಾನು ಅಪ್ಪನಿಗೆ ಸಹಾಯ ಮಾಡಬೇಕು ಹಾಗಂತ ಹೇಳಿ ಅವನು ತಂದೆಯ ಹತ್ತಿರ ಹೋದ ಅಪ್ಪ ನನಗೆ ಓದುಗಿದು ಯಾವುದೂ ಬೇಡ ನಾನು ಎಷ್ಟೇ ಕಷ್ಟಪಟ್ಟು ಓದಿದ್ರೂ ನನ್ನ ತಲೆಗೆ ಹತ್ತುತ್ತಾನೇ ಇಲ್ಲ ಎಲ್ಲ ಪರೀಕ್ಷೆಯಲ್ಲಿ ನಾನು ಸೊನ್ನೇ ತಗೊಳ್ತಿದ್ದೀನಿ ನಾನು ಕೆಲ್ಸಕ್ಕೇನೆ ಹೋಗ್ತೀನಿ ಈ ವಿಷಯನ ಹೇಳಿದ್ರೆ ನೀ ನನಗೆ ಒಡಿತೀಯಾ ಅಂತ ನನಗೆ ಗೊತ್ತು ಆದರೆ ಸ್ಕೂಲಿಗೆ ಹೋಗುವಂತ ಬಲವಂತ ಮಾಡಿದ್ರೆ ನಾನು ಈ ಮನೆಯ ಬಿಟ್ಟು ಹೊರಗಡೆ ಹೋಗ್ತೀನಿ ಆಮೇಲೆ ನಾನು ಯಾವಾಗ್ಲೂ ಇಲ್ಲಿಗೆ ವಾಪಸ್ ಬರಲ್ಲ ಹಾಗಂತ ಹೇಳ್ದ ಬಾಲು ಹೇಳಿದ ಮಾತಿಗೆ ರಾಮಯ್ಯ ಅವನಿಗೆ ಯಾವುದೇ ಉತ್ತರಾನೂ ಕೊಡ್ಲಿಲ್ಲ ಆದ್ರೆ ಆ ದಿನದಿಂದ ರಾಮಯ್ಯ ಬಾಲು ಹತ್ರ ಮಾತಾಡ್ದೆ ನಿಲ್ಲಿಸ್ಬಿಟ್ಟ ಆದ್ರೆ ಬಾಲು ಅದ್ರ ಬಗ್ಗೆಲ್ಲಾ ತಲೆ ಕೆಡ್ಸ್ಕೊಳ್ಳಿಲ್ಲ ಅವನು ಹೇಗಾದ್ರೂ ತಂದೆಗೆ ಸಹಾಯ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ದ ಆದ್ರಿಂದ ಶಂಕರಿಟ್ಟಿದ ಒಂದು ಮೆಕ್ಯಾನಿಕ್ ಶಾಪಲ್ಲಿ ಅವನು ಕೆಲ್ಸಕ್ಕೆ ಜಾಯಿನ್ ಮಾಡ್ದ ಸ್ಕೂಲಿಗೆ ಹೋಗ್ತಾ ಇದ್ದ ಕೀರ್ತಿಗೆ ಏನೇನ್ ಖರ್ಚಿಗೆ ಬೇಕತ್ತ ಎಲ್ಲವನ್ನೂ ಅವನೇ ನೋಡ್ಕೊಂಡ ಆದ್ರಿಂದ ಕೀರ್ತಿ ಯಾವುದೇನೂ ತೊಂದರೆ ಇಲ್ಲದೆ ಸ್ಕೂಲಿಗೆ ಹೋಗ್ತಿದ್ಲು ತಮ್ಮ ನೀ ನನ್ಗೆ ಓದಕ್ಕೆ ಬೇಕಾಗಿರೋ ಹಣವನ್ನ ಕೊಡ್ತೀಯಾ ನೀನ್ ಮಾತ್ರ ಅಪ್ಪನ ಜೊತೆ ಮಾತಾಡೋದೆ ಹೀಗೆ ದೂರ ಇದ್ಯಾ ಈ ಹಣ ಎಲ್ಲ ಅಪ್ಪನ ಜೊತೆ ಕೊಟ್ರೆ ಅವರು ಸಂತೋಷವಾಗಿರ್ತಾರೆ ಅಲ್ವೇನೋ ಅಕ್ಕ ನಿನಗೆ ಅರ್ಥ ಆಗ್ತಿಲ್ಲ ಅಪ್ಪನಿಗೆ ಬೇಕಾಗಿದ್ದು ಹಣ ಅಕ್ಕ ಹಾಗೆ ಹಣನೇ ಮುಖ್ಯ ಅಂತಿದ್ದಿದ್ರೆ ನಮ್ಮನ್ನ ಯಾವತ್ತ ಸ್ಕೂಲ್ ಬಿಟ್ಟು ನಿಲ್ಲಿಸ್ತಿದ್ರು ನಮ್ಮ ಇಬ್ಬರನ್ನ ಅವರು ಕೆಲಸಕ್ಕೆ ಕಲಿಸ್ತಿದ್ರು ಆದ್ರೆ ಅಪ್ಪನಿಗೆ ಬೇಕಾಗಿರೋದು ಹಣ ಅಕ್ಕ ನಾವು ಓದ್ಬೇಕು ಆದರೆ ಓದಿಸಷ್ಟು ಅಪ್ಪನ ಜೊತೆ ಸೌಲಭ್ಯ ಇಲ್ಲ ಆದ್ದರಿಂದ ಅಪ್ಪನಿಗೆ ಇಷ್ಟ ಇಲ್ಲ ಅಂದ್ರೂ ಅಪ್ಪನ ಜೊತೆ ನಾನು ಒಟ್ಟಿಗೆ ನಿಂತ್ಕೊಂಡು ಸಹಾಯ ಮಾಡಣ ಅಂತಿದ್ದೀನಿ ಖರ್ಚಿನ ನೋಡ್ಕೊಳ್ತೀನಿ ಹಾಗಂತ ಹೇಳ್ದ ಬಾಲು ಹೇಳಿದನು ಕೀರ್ತಿ ಅರ್ಥ ಮಾಡ್ಕೊಂಡ್ಲು ಆದ್ದರಿಂದ ಆ ದಿನದಿಂದ ಅವಳು ತುಂಬಾ ಚೆನ್ನಾಗಿ ಓದಕ್ಕೆ ಶುರು ಮಾಡಿದ್ಲು ಡೈಪರ್ ಬಾಲು ಟಿವಿ ರಿಪೇರ್ ಮಾಡೋ ಅಂಗಡಿಯಲ್ಲಿ ಎಲ್ಲಾ ಕೆಲಸವನ್ನು ತುಂಬಾ ಫಾಸ್ಟ್ ಆಗಿ ಕಲ್ತ್ಕೊಂಡ ಇವಾಗ ಶಂಕರ್ ಸಹಾಯ ಇಲ್ಲದೆ ಇದ್ದರೂ ಕೂಡ ಅವ್ನೊಬ್ನೇ ಟಿವಿಗಳನ್ನ ರಿಪೇರ್ ಮಾಡ್ತಾ ಇದ್ದ ಹೀಗಿರುವಾಗ ಒಂದಿನ ಡೈಪರ್ ಬಾಲು ಶಂಕರತ್ರ ಹೋಗಿ ಕೇಳ್ದ ಶಂಕರಣ್ಣ ಒಂದು ಟಿವಿ ತೆಗಿಬೇಕಂದ್ರೆ ಎಷ್ಟು ಹಣ ಖರ್ಚಾಗುತ್ತಣ್ಣ ಲೇ ಲೇ ಇವಾಗ ನಿಮ್ಮ ಮನೆ ಇರುವ ಪರಿಸ್ಥಿತಿಯಲ್ಲಿ ನಿನ್ನಿಂದ ಸೆಕೆಂಡ್ ಹ್ಯಾಂಡ್ ಟಿವಿನು ತಗೊಳ್ಲಿಕ್ಕಾಗಲ್ಲ ಸುಮ್ಮನೆ ಟಿವಿ ಯೋಚನೆಯ ಬಿಟ್ಬಿಟ್ಟು ನಿನ್ನ ಅಕ್ಕನ ಅಮ್ಮನ ಚೆನ್ನಾಗಿ ನೋಡ್ಕೊ ಹಾಗಂತ ಹೇಳ್ದ ಅಣ್ಣ ಅಪ್ಪ ಬೆಳಿಗ್ಗೆನೇ ಹೊಲಕ್ಕೆ ಹೋಗ್ಬಿಡ್ತಾರೆ ಅಕ್ಕ ಸ್ಕೂಲಿಗೆ ಹೋಗ್ತಾಳೆ ಇದು ನಾನು ಇಲ್ಲಿಗೆ ಬಂದ್ಬಿಡ್ತೀನಿ ಅಮ್ಮ ಮನೇಲಿ ಒಬ್ಬರೇ ಇರ್ತಾರೆ ಆದ್ರಿಂದ ಅವರಿಗೆ ತುಂಬ ಬೋರ್ ಆಗಲ್ವಾ ಅವಾಗ ಏನೇನೋ ತಪ್ಪು ತಪ್ಪಾಗಿ ಯೋಚನೆ ಮಾಡ್ಕೊಂಡು ತುಂಬಾ ಕಷ್ಟಪಡ್ತಿದ್ದಾರಣ್ಣ ಪಡ್ತಿದಾರಣ್ಣ ಆದ್ರಿಂದನೇ ಒಂದು ಟಿವಿನ ತೆಗೆದು ಮನೇಲಿ ಮಡಗಿದ್ರೆ ಅಮ್ಮ ಆ ಟಿವಿನ ನೋಡ್ಕೊಂಡು ಎಲ್ಲದನ್ನೂ ಮರೀತಾರಲ್ಲ ಅದಕ್ಕೇನೆ ಹಾಗಂತ ಹೇಳ್ದ ಆ ಸರಿ ಸರಿ ಟಿ ವಿ ಯಾವ್ದಾದ್ರೂ ಕಡಿಮೆ ಬೆಲೆಗೆ ಬಂದ್ರೆ ಕೊಡ್ತೀನಿ ಅಲ್ಲಿ ತನಕ ಕಾಯ್ತಾ ಇರು ಹಾಗಂತ ಹೇಳ್ದ ಒಂದಿನ ಬಾಲು ಕೆಲ್ಸಕ್ಕೋಸ್ಕರ ಅಂಗಡಿಗೆ ಹೋಗ್ತಾ ಇದ್ದಾಗ ದಾರಿಯ ಮಧ್ಯದಲ್ಲಿ ಒಂದು ಕಸದ ಬುಟ್ಟಿಯಲ್ಲಿ ಒಂದು ಟಿವಿ ಇದ್ದದನ್ನ ಅವನು ಗಮನಿಸ್ತ ಅರೆ ಅಲ್ಲಿ ಒಂದು ಟಿವಿ ಇದೆ ಇದನ್ನ ಮೊದಲು ನಾನು ಶಾಪಿಗೆ ತಗೊಂಡೋಗ್ತೀನಿ ಅದನ್ನ ಸರಿ ಮಾಡಿ ಆಮೇಲೆ ನಾನು ಮನೆಗೆ ಹೋಗ್ತೀನಿ ಹಾಗಂತ ಅಂತ್ಕೊಂಡು ಅವನು ಆ ಟಿವಿನ ತಲೆ ಮೇಲೆ ಇಟ್ಕೊಂಡು ಅವನು ಶಾಪ್ಗೆ ಹೋದ ಆವಾಗ ಶಂಕರ್ ಅದನ್ನ ನೋಡಿ ಲೇ ಬಾಲು ಈ ಟಿವಿ ನಮ್ಮ ಜಮೀನ್ದಾರದಕನೋ ಅವರಿಗೆ ಈ ಟಿವಿ ಬಂದ್ಮೇಲನೆ ಅವರಿಗೆ ಎಲ್ಲ ಸೌಲಭ್ಯನೂ ಬಂತು ಅಂತ ಹೇಳ್ತಾರೆ ಇವಾಗ ಅವರು ಸತ್ತೋದ್ರಲ್ಲ ಆದ್ರಿಂದನೇ ಅವ್ರ ಮಕ್ಕಳು ಅದನ್ನ ಹೊರಗಡೆ ತೆಗೆದಾಕಿರ್ಬೋದು ಸರಿ ಸರಿ ಅದು ನಿನಗೆ ಯೂಸ್ ಆದ್ರೆ ಅದನ್ನ ರೆಡಿ ಮಾಡಿ ನೀನು ನಿಮ್ಮ ಮನೆಗೆ ತಕೊಂಡೋಗಿ ಮಾಡ್ಕೊ ಮೊದಲು ಕೆಲಸ ಮಾಡ್ತದ ಅಂತ ನೋಡು ಹಾಗಂತ ಹೇಳ್ದ ಆಮೇಲೆ ಬಾಲು ಆ ಟಿವಿ ಪೆಟ್ಟಿಗೆನ ಸರಿ ಮಾಡ್ತಾ ಇದ್ದ ತುಂಬಾನೇ ಕಷ್ಟಪಟ್ಟು ಅದನ್ನ ಸರಿ ಮಾಡ್ದ ಅಣ್ಣ ಟಿವಿ ರೆಡಿ ಆಯ್ತಾನ ಲೋ ಮೊದಲು ನಿನ್ನ ಖುಷಿನ ನಿಲ್ಸಿ ಫಸ್ಟ್ ಆನ್ ಮಾಡಿ ತೋರ್ಸು ಬ್ಯಾಡಣ್ಣ ಮನೆಗೋಗಿ ಅಮ್ಮನ ಮುಂದ್ಗಡೆ ಆನ್ ಮಾಡ್ತೀನಿ ಹಾಗಂತ ಹೇಳಿ ಬಾಲು ಆ ಟಿವಿನ ಮನೆಗೆ ತಗೊಂಡ್ ಹೋದ ಅಮ್ಮ ನೋಡು ನಿನಗೋಸ್ಕರ ಟಿವಿ ವಿ ಬಂದಿದ್ದೀನಿ ಹಾಗಂತ ಹೇಳಿ ಬಾಲು ಟಿವಿನ ಮನೆಯಲ್ಲಿಟ್ಟು ಅದನ್ನ ಆನ್ ಮಾಡ್ದ ಅವನು ಟಿವಿನ ಆನ್ ಮಾಡಿದ ತಕ್ಷಣ ಆಶ್ಚರ್ಯವಾದ ವಿಷಯ ಏನು ಅಂದ್ರೆ ಅದರೊಳಗಡೆಯಿಂದ ಇಷ್ಟವಾದ ಆಹಾರ ಪದಾರ್ಥಗಳು ಚಿನ್ನ ಹಾಗೂ ಹಣ ಇದೆಲ್ಲಾನು ಹೊರಗಡೆ ಬರ್ತಾ ಇತ್ತು ಅದನ್ನು ನೋಡಿ ಅವರೆಲ್ಲರೂ ಕೂಡ ತುಂಬಾ ಆಶ್ಚರ್ಯಪಟ್ರು ಓಹೋ ಜಮೀನ್ದಾರ ಇದರಿಂದಾನೆ ಈ ಟಿವಿಯಿಂದ ಅದೃಷ್ಟ ಬಂತು ಅಂತ ಹೇಳ್ತಿದಾರಾ ಹಾಗಾದ್ರೆ ಇವತ್ತಿಂದ ನಮ್ಮ ಕಷ್ಟನೂ ಇಲ್ಲದಾಗುತ್ತೆ ಮೊದಲು ಊಟನ ಊಟ ಮಾಡಿ ಮಲಗಿ ನಾಳೆ ಅಮ್ಮನ ಆಪರೇಷನ್ ಮಾಡ್ಲಿಕ್ಕೆ ಕರ್ಕೊಂಡೋಗಣ ಹಾಗಂತ ಹೇಳ್ದ ಆವಾಗ ಕೀರ್ತಿ ಬಾಲು ಯಾಕೆ ಸ್ಕೂಲ್ಗೆ ಹೋಗದೆ ಕೆಲ್ಸಕ್ಕೆ ಹೋದ ಅನ್ನೋ ವಿಷಯನ ತನ್ನ ತಂದೆಯ ಹತ್ತಿರ ಹೇಳದ್ಲು ಆಮೇಲೆ ಅವ್ರೆಲ್ರೂ ಕೂಡ ಆಪರೇಷನ್ ಮಾಡಿ ಸೀತಾನ ಗುಣ ಮಾಡ್ಸದ್ರು ಹಾಗೇನೇ ಒಂದು ವ್ಯಾಪಾರ ಶುರು ಮಾಡಿ ಮಕ್ಳನ್ನ ಚೆನ್ನಾಗಿ ಓದಿಸ್ಕೊಂಡು ಆ ಕುಟುಂಬದವರು ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು ದೀಪಗಳನ್ನು ಮಾಡಿಕೊಟ್ರೆ ಹಣ ಕೊಡ್ತೇನೆ ಅಂತ ಒಬ್ಬ ವ್ಯಕ್ತಿ ಹೇಳಿದ್ರಿಂದ ಪದ್ಮ ಬಾಲು ಕೀರ್ತಿ ಮೂಜನ ಮನೆಯಿಂದ ದೀಪಗಳನ್ನು ಮಾಡುವಾಗ ಪದ್ಮ ಕಾಲ್ಚಾರಿ ಕೆಳಗಡೆ ಬಿದ್ಬಿಟ್ಲು ಆದ್ರಿಂದ ಅವ್ರನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು ಇಂತಹ ಒಂದು ಪರಿಸ್ಥಿತಿಯಿಂದ ಮಕ್ಕಳು ಹೇಗಾದ್ರೂ ಹೊರಗಡೆ ಬಂದ್ರ ಮಕ್ಕಳು ಅವ್ರ ತಾಯಿನ ಕಾಪಾಡ್ಕೊಂಡ್ರ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಒಂದು ಊರಲ್ಲಿ ಪದ್ಮಾ ಅನ್ನುವ ಮಹಿಳೆ ತನ್ನ ಮಕ್ಕಳಾದ ಕೀರ್ತಿ ಹಾಗೂ ಡೈಪರ್ ಬಾಲು ಜೊತೆ ಬಾಳ್ತಿದ್ಲು ಅವಳು ಮಣ್ಣಿನಿಂದ ಮಡಿಕೆಗಳನ್ನು ಮಾಡಿ ಮಾರ್ತಾ ಇದ್ಲು ಅದ್ರಲ್ಲಿ ಸಿಗೋ ಸಂಪಾದನೆಯಲ್ಲಿ ಮನೇನ ನೋಡ್ಕೊಳ್ತಾ ಇದ್ಲು ಬಾಲು ಹಾಗೂ ಡೈಪರ್ ಬಾಲು ಇಬ್ರು ಕೂಡ ತಾಯಿಗೆ ಮಡಿಕೆ ಮಾಡುವ ಕೆಲಸದಲ್ಲಿ ಸಹಾಯ ಮಾಡ್ತಿದ್ರು ಒಂದಿನ ಡೈಪರ್ ಬಾಲು ಪದ್ಮಾ ಹತ್ರ ಬಂದು ಹೀಗೆ ಹೇಳ್ದ ಅಮ್ಮಾ ಇನ್ನು ಕೆಲವು ದಿನಗಳಲ್ಲಿ ದೀಪಾವಳಿ ಹಬ್ಬ ಬರ್ತಾ ಇದೆ ಆದ್ರಿಂದ ನಾವು ಸ್ವಲ್ಪ ದಿನ ಮಣ್ಣಿನಿಂದ ಮಡಿಕೆ ಮಾಡದನ್ನ ನಿಲ್ಲಿಸ್ಬಿಟ್ಟು ಮಣ್ಣಿನ ಬೆಳಕುಗಳನ್ನ ಮಾಡೋಣ ಆ ದೀಪಗಳನ್ನ ತಗೊಂಡೋಗಕ್ಕೆ ಸುಮಾ ಜನ ಬರ್ತಾರೆ ಅದ್ರಲ್ಲಿ ಸ್ವಲ್ಪ ಹಣನೂ ಸಂಪಾದನೆ ಮಾಡ್ಬೋದು ಸ್ವಲ್ಪ ದಿನ ಮಡಿಕೆ ಮಾಡಲಿಲ್ಲ ಅಂದ್ರೆ ಅದರಿಂದ ಯಾವುದೇ ದೊಡ್ಡ ನಷ್ಟನೂ ಇಲ್ಲ ಅಲ್ವಮ್ಮ ಹಾಗಂತ ಹೇಳ್ದ ಹೌದ್ಕೋಣ ನೀನ್ ಹೇಳಿದ್ ನಿಜಾನೇ ನನಗೂ ಇದು ಅನಿಸ್ಲೇ ಇಲ್ಲ ನಾಳೆಯಿಂದನೇ ನಾವು ದೀಪಗಳನ್ನ ಮಾಡೋಣ ಅದೆಲ್ಲ ಸರಿನೇ ಅಮ್ಮ ಆದ್ರೆ ನಾವು ದೀಪಗಳನ್ನ ಮಾಡ್ತಾ ಇದ್ದೀವ ಅಂತ ಊರಲ್ಲಿ ಎಲ್ರಿಗೂ ಗೊತ್ತಾದ್ರೆ ತಾನೇ ಅವರು ನಮ್ಮ ಹತ್ರ ಬಂದು ದೀಪಗಳನ್ನ ಕೊಡಿ ಅಂತ ತಗೊಂಡ್ ಹೋಗೋದು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಹೇಗೆ ಬಂದು ತಗೊಂಡೋಗ್ತಾರೆ ಅಮ್ಮ ನನ್ನ ಹತ್ರ ಒಂದು ಆಲೋಚನೆ ಇದೆ ನಾನು ಮೈಕ್ ಇಟ್ಕೊಂಡು ಊರಲ್ಲಿ ಎಲ್ಲರತ್ರ ಹೇಳ್ಬಿಟ್ಟು ಬರ್ತೀನಿ ನಾವು ದೀಪಗಳನ್ನ ಮಾಡ್ತೀವಿ ಬಂದು ಹೋಗಿ ಅಂತ ಆವಾಗ ಅವರು ಬಂದು ತಗೊಂಡೋಗ್ತಾರೆ ಹಾಗಂತ ಹೇಳ್ತಾ ಪಾಲು ಹೌದಮ್ಮ ತಮ್ಮ ಹೇಳಿದ್ದು ಸರಿಯಾದ ಐಡಿಯಾನೇ ಇವತ್ತು ನಾನು ತಮ್ಮ ಇಬ್ರು ಕೂಡ ಹೋಗಿ ಊರಲ್ಲಿ ಎಲ್ಲರ ಹತ್ರನೂ ಬೆಳಕಿದ್ದಂತೆ ಹೇಳ್ಬಿಟ್ಬಡ್ತೀವಿ ಹಾಗಂತ ಹೇಳಿ ಬಾಲಕೀರ್ತಿ ಇಬ್ರು ಊರಿನೊಳಗಡೆ ಹೋದ್ರು ದೊಡ್ಡವರು ಚಿಕ್ಕವರು ಎಲ್ರೂ ಕೇಳಿ ನಾಳೆಯಿಂದ ನಮ್ಮತ್ರ ಮಣ್ಣಿನ ದೀಪಗಳು ಕೂಡ ಇರುತ್ತೆ ಬೇಕೋ ಅನ್ನೋರು ಬಂದು ತಗೊಂಡು ಹೋಗ್ಬೋದು ಹಾಗಂತ ಒಂದು ದೊಡ್ಡ ಮೈಕಿಟ್ಟು ಅನೌನ್ಸ್ ಮಾಡ್ದ ಬಾಲು ಆಮೇಲೆ ಅವರಿಬ್ರು ಕೂಡ ಅಡವಿಗೆ ಹೋಗಿ ಅವರಿಗೆ ಬೇಕಾಗಿರುವ ಮಣ್ಣನ್ನ ಮನೆಗೆ ತಗೊಂಡ್ ಬಂದ್ರು ಇವತ್ತಿಗೆ ನೀವು ತುಂಬಾನೇ ಸುತ್ತಾಗಿದ್ದೀರಾ ಹೋಗಿ ಮಲ್ಕೊಳ್ಳಿ ನಾಳೆ ಬೆಳಿಗ್ಗೆ ಎದ್ದು ಕೆಲ್ಸ ಶುರು ಮಾಡ್ಬೋದು ಹಾಗಂತ ಹೇಳಿ ಊಟ ಮಾಡಿ ಎಲ್ರೂ ಹೋಗಿ ಮಲ್ಗಿ ನಿದ್ದೆ ಮಾಡಿದ್ರು ಆಮೇಲೆ ಮರುದಿನ ಅವರು ಮಣ್ಣಿನ ದೀಪಗಳನ್ನ ಮಾಡಕ್ಕೆ ಶುರು ಮಾಡಿದ್ರು ಅಷ್ಟರೊಳಗೆ ಕಾರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗ್ ಬಂದ ಆ ನನ್ನ ಹೆಸರು ಮಹೇಶ್ ನಮ್ಮ ಕಂಪೆನಿ ಇವಾಗ ದೀಪಗಳನ್ನ ಮಾರಬೇಕು ಅಂತ ಅಂದ್ಕೊಂಡಿದ್ದೀವಿ ನಾಳೆ ಸಂಜೆ ಒಳಗಡೆ ನೀವು ನನಗೆ ಒಂದು ಐದು ಸಾವಿರ ದೀಪಗಳನ್ನ ಮಾಡಿಕೊಡೋಕ್ಕಾಗುತ್ತಾ ಒಂದು ದೀಪಕ್ಕೆ ಮೂರು ರೂಪಾಯಿ ಅಂತ ನಾನು ನಿಮಗೆ ಹದಿನೈದು ಸಾವಿರ ಕೊಡ್ತೀನಿ ಆದರೆ ನನಗೆ ಟೈಮಿಗೆ ಸರಿಯಾಗಿ ಕೊಡಬೇಕಷ್ಟೆ ಆ ಸರ್ ಖಂಡಿತ ನಾವು ನಾಳೆನೇ ಮಾಡಿಕೊಡ್ತೀವಿ ಸರ್ ಆದರೆ ಒಂದು ಸಾವಿರ ರೂಪಾಯಿ ನೀವು ಮೊದಲೇ ಕೊಟ್ಬಿಟ್ರೆ ನಾವು ಅದಕ್ಕೆ ಬೇಕಾಗಿರುವ ವಸ್ತುಗಳನ್ನು ತಗೊಂಡು ಬಂದ್ಬಿಡ್ತೀವಿ ಹಾಗಂತ ಹೇಳಿದಾಗ ಅವನು ಸಾವಿರ ರೂಪಾಯಿ ಕೊಟ್ಬಿಟ್ಟು ಹೋದ ನಾಳೆ ಸಂಜೆ ಆರು ಗಂಟೆ ಒಳಗಡೆ ಬೇಕು ಸ್ವಲ್ಪ ಲೇಟ್ ಆದರೂ ಕೂಡ ನಾನು ಸುಮ್ಮನಿರಲ್ಲ ಹಾಗಂತ ಹೇಳ್ದ ಅವನು ಮಕ್ಕಳೇ ಕೇಳಿಸ್ಕೊಂಡ್ರಾ ನಾಳೆ ಸಂಜೆ ಆರು ಗಂಟೆ ಒಳಗಡೆ ಬೇಕಂತೆ ನೀವು ಕೂಡ ಸುಮ್ಮನೆ ಮೆಲ್ಲೆ ಮೆಲ್ಲೆ ಕೆಲಸ ಮಾಡಿದೆ ಫಾಸ್ಟ್ ಆಗಿ ಕೆಲಸ ಮಾಡಿ ಹಾಗಂತ ಹೇಳಿ ತಾಯಿ ಮಗ ಮಗಳು ಮೂರು ಜನ ಸೇರಿ ಅವರು ದೀಪಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು ಅಮ್ಮ ನಾವು ರಾತ್ರಿ ಇಡೀ ಕಷ್ಟಪಟ್ಟು ಮಾಡಿದೀವಲ್ವಾ ಅರ್ಧ ಮಾಡಿರ್ತೀವ ಆ ಅರ್ಧ ಆಗಿರ್ಬೋದು ಸರಿ ಸಂಜೆ ತನಕ ನಾವು ಬೇಗ ಎಲ್ಲ ಕೆಲಸನೂ ಮುಗಿಸ್ಬೇಕು ಆ ಮಣ್ಣೆಲ್ಲ ಖಾಲಿಯಾಗಿದೆ ನಾನು ಹೋಗಿ ಮಣ್ಣನ ತಗೊಂಡ್ಬರ್ತೇನೆ ಬೇಗ ಕೆಲಸ ಮಾಡಿ ಹಾಗಂತ ಹೇಳಿ ಪದ್ಮ ಅಲ್ಲಿಂದ ಅಡವಿಗೆ ಹೋದ್ಲು ಮಣ್ಣನ್ನೆಲ್ಲ ತೆಗೆದು ಬುಟ್ಟಿಯಲ್ಲಿ ಹಾಕೊಂಡು ಅವಳು ಮನೆಗೆ ವಾಪಸ್ ಬರುವಾಗ ನೆನೆ ಇಡೀ ಸರಿಯಾಗಿ ಊಟ ಮಾಡಿಲ್ಲ ರಾತ್ರಿ ನಿದ್ದೆ ಮಾಡ್ಲಿಲ್ಲ ಆದ್ರಿಂದ ಅವಳು ತಲೆ ಸುತ್ತಿ ಕೆಳಗಡೆ ಬೀಳುವಾಗ ಚಕ್ರಕ್ಕೆ ಡಿಕ್ಕಿ ಹೊಡೆದು ಅವಳು ಬಿದ್ದ್ಬಿಟ್ಲು ಅದನ್ನು ನೋಡಿ ಮಕ್ಕಳಾದ ಬಾಲು ಕೀರ್ತಿ ಇಬ್ರು ಕೂಡ ಹೊರಗಡೆ ಬಂದು ಜೋರಾಗಿ ಕಿಚ್ಚಿದ್ರು ಅಮ್ಮಾ ಅಮ್ಮ ಏನಾಯ್ತಮ್ಮ ಅಮ್ಮ ಎದ್ದೇಳಮ್ಮ ಯಾಕಮ್ಮ ಬಿದ್ಬಿಟ್ಟಿದೀಯಾ ಪದ್ಮ ಎದ್ದೇಳಕ್ಕೆ ಎಷ್ಟೇ ಕಷ್ಟಪಟ್ಟರು ಕೂಡ ಪಾಪ ಅವಳಿಂದ ಎದ್ದೇಳಿಕ್ಕಾಗ್ಲಿಲ್ಲ ತಕ್ಷಣ ಬಾಲಕೀರ್ತಿ ಇಬ್ರು ಕೂಡ ಪದ್ಮಾನ ಪಕ್ಕದಲ್ಲಿದ್ದ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು ಆ ಡಾಕ್ಟರ್ ಪದ್ಮಾನ ಚೆಕ್ ಮಾಡಿ ನೋಡಿ ಮಕ್ಳತ್ರ ಹೀಗೆ ಹೇಳಿದ್ರು ಆ ಮಕ್ಳೇ ಹೆದ್ರು ಅವಶ್ಯಕತೆ ಏನೇ ಇಲ್ಲ ಅವ್ರ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಆದ್ರೆ ಅವ್ರು ಬೀಳುವಾಗ ಹಿಂದ್ಗಡೆ ಇರೋ ಎಲ್ಬಲಿ ಏನೋ ಪ್ರಾಬ್ಲಮ್ ಆಗಿದೆ ಆದ್ರಿಂದ ಅವ್ರ ಕೆಲಸ ಏನೂ ಮಾಡೋಕ್ಕಾಗಲ್ಲ ಎರಡು ಮೂರು ದಿನ ಅವರು ಹಾಸ್ಪಿಟ್ಲಲ್ಲೇ ರೆಸ್ಟ್ ತಗೊಳ್ಬೇಕು ನಾವು ಅವ್ರು ಅಲ್ಲಾಡ್ದೇ ಇರೋ ಹಾಗೆ ಇಲ್ಲಿ ಅವ್ರಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಆದ್ರಿಂದ ಮೂರು ದಿನ ಅವ್ರು ರೆಸ್ಟ್ ತಗೊಳ್ಬೇಕು ಹಾಗಂತ ಹೇಳಿದ್ರು ಸರಿ ಡಾಕ್ಟರ್ ನಮ್ಮಮ್ಮ ಯಾವಾಗಲೂ ಚೆನ್ನಾಗಿರ್ಬೇಕು ನಾವು ಮನೆಗೋಗಿ ತಿನ್ನಕ್ಕೆ ಅಮ್ಮನಿಗೆ ಏನಾದರೂ ತಗೊಂಡು ಬಂದು ಕೊಡ್ತೀವಿ ಹಾಗಂತ ಹೇಳಿ ಅವರಿಬ್ಬರು ಕೂಡ ಮನೆಗೆ ಹೋದರು ಮನೆಗೋಗಿ ನೋಡಿದಾಗ ಅಲ್ಲಿ ಒಂದು ಕಾರ್ ನಿಂತ್ಕೊಂಡಿತ್ತು ಲೋತಮ್ಮ ಮಹೇಶ್ ಸರ್ ಮಾಡ ಕೇಳ್ದ ದೀಪಗಳ ಬಗ್ಗೆ ನಾವು ಮರ್ತೋದ್ವಿ ಇವಾಗ ಅವ್ರದನ್ನ ತಗೊಂಡೋಗಿಕ್ಕೆ ಬಂದಿದ್ದಾರೋ ಏನೋ ಬಾ ಹೋಗಿ ಮಾತಾಡೋಣ ಹಾಗಂತ ಹೇಳಿ ಬಾಲಕೀರ್ತಿ ಇಬ್ರು ಕೂಡ ಮಹೇಶ್ ಹತ್ರ ಹೋದ್ರು ಎಲ್ಲಿಗೋದ್ರಿ ನೀವು ಮೊದಲು ಹೇಳಿದೆ ಅಲ್ವಾ ಸಮ್ಯಕ್ ಸರಿ ಕೊಡ್ಬೇಕು ಅಂತ ಹಾಗೆ ಕೊಡಕ್ಕಾಗಲ್ಲ ಅಂದ್ರೆ ಆರ್ಡರ್ ಮಾತ್ರ ಯಾಕೆ ತಗೊಂಡಿದ್ದು ಸರ್ ನಮ್ಮಮ್ಮ ಕೆಳಗೆ ಬಿದ್ದುಬಿಟ್ರು ಅದಕ್ಕೆ ಹಾಸ್ಪಿಟ್ಲಕ್ಕೆ ಕರ್ಕೊಂಡು ಹೋದ್ವಿ ಆದ್ರಿಂದ ಲೇಟಾಯ್ತು ಈ ಥರ ನಾನ್ಸಸ್ ಆಗಿ ನನ್ನ ಹತ್ರ ಮಾತಾಡೋದೆಲ್ಲ ಏನು ಬೇಡ ಹಣ ತಗೊಂಡ್ರಲ್ವಾ ನೀವು ಬೇಗ ಕೆಲಸ ಮುಗಿಸಿ ಕೊಡಿ ಇಲ್ಲಾಂದ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ ಹಾಗಂತೆ ಹೇಳ್ದ ಲೊತ್ತಮ್ಮ ಕೆಲ್ಸ ಮುಗಿಸ್ಬೇಕು ಕಣು ಯಾಕಂದ್ರೆ ಕೆಲ್ಸ ಮುಗಿದ್ಮೇಲೆ ಅವ್ರು ಹಣ ಕೊಡ್ತಾರಲ್ವಾ ಆ ಹಣದಿಂದ ಅಮ್ಮನ ಹಾಸ್ಪಿಟ್ಲ್ ಹಚ್ಚನ ನೋಡ್ಕೊಳ್ಬೋದಲ್ವಾ ಹಾಗಂತ ಅಂದ್ಕೊಂಡು ಬಾಲಕೀರ್ತಿ ಇಬ್ರು ಕೂಡ ಅವನತ್ರ ಸ್ವಲ್ಪ ಸಮಯ ಕೇಳಿ ಆ ಸ್ವಲ್ಪ ಸಮಯದಲ್ಲಿ ಎಲ್ಲಾ ದೀಪಗಳನ್ನ ಮಾಡಿ ಮುಗಿಸಿದ್ರು ಮಹೇಶ್ ಆ ದೀಪಗಳನ್ನ ತಗೊಂಡು ಹಣನ ಅವ್ರ ಮುಖದ ಮೇಲೆ ತೆಗೆದು ಬಿಸಾಕ್ಬಿಟ್ಟು ಹೋಗ್ಬಿಟ್ಟ ಮಹೇಶ್ ತುಂಬಾ ಲೇಟ್ ಆಯ್ತು ಅನ್ನುವ ಕಾರಣದಿಂದ ತುಂಬಾ ಸ್ಪೀಡಾಗಿ ಗಾಡಿನ ಓಡಿಸ್ಕೊಂಡೋದ ಆದ್ರಿಂದ ಗಾಡಿ ಆಕ್ಸಿಡೆಂಟ್ ಆಯಿತು ಹಾಗೆ ಮಹೇಶ್ಗೆ ಆಕ್ಸಿಡೆಂಟ್ ಆಗಿದ್ದರಿಂದ ಅಲ್ಲಿದ್ದವರು ಕೆಲವು ಜನ ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು ಮಹೇಶ್ ಹಾಸ್ಪಿಟಲ್ಗೆ ಹೋದ್ಮೇಲೆ ಅವನ ಬಾಸಿಂದ ಅವನು ಕಾಲ್ ಬಂತು ಆ ಸರ್ ನನಗೆ ಆಕ್ಸಿಡೆಂಟ್ ಆಗಿ ನಾನಿವಾಗ ಇದ್ದೀನಿ ನಾಳೆ ಬೆಳಿಗ್ಗೆ ಸಮಯದೊಳಗೆ ನಾನು ಆ ದೀಪಗಳನ್ನು ನಿಮ್ಮ ಹತ್ರ ತೊಗೊಂಡು ಬರ್ತೀನಿ ನಿನಗೆ ಆಕ್ಸಿಡೆಂಟ್ ಆದರೆ ನನಗೇನೋ ನೀನು ಸತ್ತರೆ ನನಗೇನೋ ಇನ್ನೂ ಅರ್ಧ ಗಂಟೆ ಸಮಯದೊಳಗಡೆ ನನಗೆ ಎಲ್ಲ ದೀಪಗಳು ಬೇಕು ಅದನ್ನು ತಗೊಂಡ್ಬಂದು ಕೊಟ್ಬಿಟ್ಟು ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗು ಹಾಗಂತ ಹೇಳ್ದ ಅದನ್ನು ಕೇಳಿದ ಮಹೇಶ್ಗೆ ತುಂಬಾನೇ ಬೇಜಾರಾಯಿತು ನನ್ನ ಬಾಸ್ ನನ್ನನ್ನು ಹೀಗೆ ಬೈದಾಗ ನನಗೆಷ್ಟು ಬೇಜಾರಾಗ್ತಿದೆ ನಾನು ಚಿಕ್ಕ ಮಕ್ಕಳು ಅಂತ ನೋಡದೆ ಅವ್ರನ್ನ ಏನೆಲ್ಲ ಹೇಳ್ಬಿಟ್ಟೆ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ರೆ ಏನೋ ಹಾಗಂತ ಆಲೋಚನೆ ಮಾಡ್ಕೊಂಡೆ ಮೂರ್ಚೆ ಹೋದ ಎದ್ದು ನೋಡಿದಾಗ ಡಾಕ್ಟರ್ ಅವನಿಗೆ ರಕ್ತ ಹತ್ತಿಸ್ತಾ ಇದ್ರು ಓ ಎಚ್ಚರವಾದ್ರಾ ನಿಮಗೆ ಗಾಯ ಆಗಿ ಸುಮಾರು ರಕ್ತ ಹೋಗಿತ್ತು ಇಲ್ಲಿ ಯಾವ ರಕ್ತನೂ ನಿಮಗೆ ಮ್ಯಾಚ್ ಆಗಲಿಲ್ಲ ಸರ್ ಬೆಳಿಗ್ಗೆ ಅಡ್ಮಿಟ್ ಆದ ಪದ್ಮ ಅನ್ನುವ ಆಕೆಯ ರಕ್ತ ಮಾತ್ರ ನಿಮಗೆ ಸ್ವಲ್ಪ ಮ್ಯಾಚ್ ಆಗಿತ್ತು ಪದ್ಮ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಮಹೇಶ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನು ಅಳ್ತಾ ಇದ್ದ ಆವಾಗಲೇ ಅಲ್ಲಿಗೆ ಕೀರ್ತಿ ಬಾಲೋ ಇಬ್ರು ಕೂಡ ಬಂದರು ಡಾಕ್ಟರ್ ಅಂಕಲ್ ಯಾರಿಗೋ ರಕ್ತ ಬೇಕೋ ಅಂತ ಅಲೆದಾಡ್ತಾ ಇದ್ರು ಯಾರು ಅಂತ ಕೇಳಿದಾಗ ಅದು ನೀವು ಅಂತ ಗೊತ್ತಾಯ್ತು ಸರ್ ನಮ್ಮಅಮ್ಮನ ರಕ್ತ ನಿಮಗೆ ಮ್ಯಾಚ್ ಆಯ್ತಂತೆ ಅದಕ್ಕೆ ಅಮ್ಮ ಹೇಳಿದ್ರು ನನ್ನ ರಕ್ತ ಕೊಟ್ಟು ಅವ್ರ ಜೀವನ ಕಾಪಾಡ್ಬಿಡಿ ಅಂತ ಆಮೇಲೆ ದೀಪಗಳನ್ನ ನಿಮ್ಮ ಬಾಸಹತ್ರ ನಾನು ಅಕ್ಕ ತಗೊಂಡೋಗಿ ಕೊಟ್ಟಿದ್ದೀವಿ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸರ್ ಹಾಗಂತ ಹೇಳ್ದ ಆ ಇಬ್ಬರು ಮಕ್ಕಳ ಪ್ರೀತಿಯನ್ನು ನೋಡಿದ ಮಹೇಶ್ ಆ ದಿನದಿಂದ ಆ ಕುಟುಂಬಕ್ಕೆ ಸಹಾಯ ಮಾಡ್ತಿದ್ದ ಅವನು ಸಹಾಯ ಮಾಡಿದ್ರಲ್ಲಿ ಮಕ್ಕಳಿಬ್ರು ಇವಾಗ ಹೋಗಿ ಚೆನ್ನಾಗಿ ಓದ್ಕೊಳ್ತಿದ್ರು